ಭಾರತೀಯ ಕಾಲಗಣನಾ ಪದ್ಧತಿಯಲ್ಲಿ ವಾರಗಳ ಹೆಸರುಗಳನ್ನು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರದವರೆಗೆ ಯಾಕೆ ಇದೇ ಕ್ರಮದಲ್ಲಿ ಜೋಡಿಸಲಾಗಿದೆ ವಾರಗಳಿಗೆ ಆ ಹೆಸರುಗಳು ಹೇಗೆ ಬಂದವು ಯಾರು ಹೆಸರಿಟ್ಟರು ಶನಿವಾರದ ನಂತರ ಭಾನುವಾರವೇ ಏಕೆ ಬರಬೇಕು ಈ ವಾರದ ಹೆಸರಿನ ಹಿಂದಿರುವ ವೈಜ್ಞಾನಿಕ ವಿಶೇಷವೇನು ಬನ್ನಿ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ವಾರಕ್ಕೆ ಏಳು ದಿನ ಎಂದು ನಿಗದಿ ಮಾಡಲು ಕಾರಣ ಏಳು ಗ್ರಹಗಳು ಗ್ರಹಗಳ ಹೆಸರುಗಳನ್ನೇ ವಾರಗಳಿಗೆ ಇಡಲಾಗಿದೆ ದಿನ ಮತ್ತು ತಿಂಗಳ ನಡುವೆ ಒಂದು ಕಾಲವನ್ನು ಗುರುತಿಸುವ ವ್ಯವಸ್ಥೆಯೇ ವಾರ ಎಂದಾಯಿತು ಆದರೆ ಆ ವಾರಗಳು ಅದೇ ಕ್ರಮದಲ್ಲಿ ಜೋಡಣೆಯಾಗಲು ಅದರ ಹಿಂದೆ ಗಣಿತ ಹಾಗೂ ಖಗೋಳಶಾಸ್ತ್ರದ ಹಿನ್ನೆಲೆಯಿದೆ ಗ್ರಹಗಳ ಹೆಸರುಗಳನ್ನು ವಾರಗಳಿಗೆ ಇಡಲಾಗಿದ್ದರೂ ಅವೆರಡಕ್ಕೂ ಸಂಬಂಧವಿಲ್ಲ ಆದರೆ ಈ ಹಿನ್ನೆಲೆ ನೋಡಿ ಎಷ್ಟು ಕುತೂಹಲಕಾರಿಯಾಗಿದೆ ಈ ವಾರಗಳ ಲೆಕ್ಕಾಚಾರಕ್ಕೆ ಏಳು ಗ್ರಹಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಂಡರು ಯಾಕೆ ಅಂದರೆ ಯುರೇನಿಯಸ್ ಮತ್ತು ನೆಫ್ಚೂನ್ ತೀರಾ ಇತ್ತೀಚಿನ ಸಂಶೋಧನೆಗಳು ಹಾಗೂ ಇವು ಭೂಮಿಯಿಂದ ಅತ್ಯಂತ ದೂರದಲ್ಲಿ ಇರುವುದರಿಂದ ಮಾನವನ ಬದುಕಿನ ಮೇಲೆ ಅಷ್ಟೊಂದು ಪರಿಣಾಮ ಬೀರಲಾರವು ಎಂದು ಕೇವಲ ಏಳು ಗ್ರಹಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಂಡರು ನೋಡಿ ಇದು ನಮ್ಮ ಸೌರಮಂಡಲ ಸೂರ್ಯನಿಂದ ಅತಿದೂರದ ಗ್ರಹ ಶನಿಗ್ರಹ ಸೂರ್ಯನಿಂದ ಅತಿದೂರದ ಶನಿಗ್ರಹದಿಂದ ಆರಂಭಿಸಿ ಸೂರ್ಯನೆಡೆಗೆ ಬರುತ್ತಾ ಕ್ರಮವಾಗಿ ಗುರು ಮಂಗಳ ಭೂಮಿ ಶುಕ್ರ ಮತ್ತು ಬುಧ ಗ್ರಹಗಳಿವೆ ಇದು ಸೂರ್ಯ ಕೇಂದ್ರೀಕೃತ ಲೆಕ್ಕಾಚಾರದಲ್ಲಿ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭೂಮಿ ಕೇಂದ್ರದಲ್ಲಿ ಇರುತ್ತದೆ ಹಾಗಾಗಿ ಸೂರ್ಯ ಮತ್ತು ಭೂಮಿಯ ಸ್ಥಾನವನ್ನು ಅದಲು ಬದಲು ಮಾಡಿದರು ಭೂಮಿಯ ಉಪಗ್ರಹ ಚಂದ್ರನು ಮಾತೃಗ್ರಹ ಭೂಮಿಯೊಡನೆ ಕೇಂದ್ರಕ್ಕೆ ಬಂದನು ವಾಸ್ತವ ಏನೇ ಇದ್ದರೂ ಸುಲಭ ಲೆಕ್ಕಾಚಾರಕ್ಕಾಗಿ ಮಾಡಿಕೊಂಡ ಚಿಕ್ಕ ಕಾಲ್ಪನಿಕ ಬದಲಾವಣೆ ಮಾತ್ರ ಕಾಲ್ಪನಿಕ ಬದಲಾವಣೆಯ ಪ್ರಕಾರ ಭೂಮಿ ಸ್ಥಿರವಾಗಿದ್ದಂತೆ ಸೂರ್ಯನೇ ಭೂಮಿಗೆ ಹಾಕಿ ಉದಯಾಸ್ತಗಳನ್ನು ಮಾಡುವಂತೆ ಗೋಚರವಾಗುತ್ತದೆ ಹಾಗಾಗಿ ಈಗ ಸೌರಮಂಡಲದ ಕಾಲ್ಪನಿಕ ವ್ಯವಸ್ಥೆಯ ಪ್ರಕಾರ ಅತಿದೂರದ ಗ್ರಹ ಶನಿ ನಂತರ ಗುರು ಆಮೇಲೆ ಮಂಗಳ ಈಗ ಭೂಮಿಯ ಕಕ್ಷೆಯಲ್ಲಿ ಸೂರ್ಯ ನಂತರ ಶುಕ್ರ ಆಮೇಲೆ ಬುಧ ಭೂಮಿಯೊಂದಿಗೆ ಕೇಂದ್ರಕ್ಕೆ ಬಂದ ಚಂದ್ರ ಹೀಗೆ ಏಳು ಗ್ರಹಗಳೆಂದು ನಿರ್ಧರಿಸಲಾಯಿತು ಇವಾಗ ಚಂದ್ರರು ಸಹ ಗ್ರಹಗಳ ಪಟ್ಟಿಯಲ್ಲಿ ಸೇರಿದವು ಇವಾಗ ಆಗಿರೋ ಬದಲಾವಣೆ ಪ್ರಕಾರ ಭೂಮಿ ಗ್ರಹವಲ್ಲ ಕೇಂದ್ರ ಇದೊಂದು ಊಹನಾ ಸಿದ್ಧಾಂತ ಆದರೆ ಇದರಿಂದ ಖಗೋಳಿಯ ಲೆಕ್ಕಾಚಾರ ಸುಲಭ ಮಾಡಿಕೊಂಡರು ನಮ್ಮ ಖಗೋಳಶಾಸ್ತ್ರಜ್ಞರು ಒಂದು ದಿವಸದ ಕಾಲಮಾನವನ್ನು ಅಹೋರಾತ್ರವೆಂದು ಕರೆದರು ಅಂದರೆ ದಿನವೊಂದರ ಬೆಳಗಿನ ಸೂರ್ಯೋದಯದಿಂದ ಆರಂಭಿಸಿ ಮರುದಿನ ಬೆಳಗಿನ ಸೂರ್ಯೋದಯದವರೆಗೆ ಅಹೋರೆಂದರೆ ಎಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗಿನ ಹಗಲಿನ ಕಾಲಮಾನ ಮತ್ತು ರಾತ್ರ ಎಂದರೆ ಸೂರ್ಯಾಸ್ತದಿಂದ ಸೂರ್ಯೋದಯವರೆಗಿನ ಇರುಳಿನ ಕಾಲಮಾನ ಒಂದು ವರ್ಷದಲ್ಲಿನ ದಿನದ ಸರಾಸರಿ ಕಾಲಮಾನವನ್ನು ಪರಿಗಣನೆಗೆ ತೆಗೆದುಕೊಂಡು ಅದನ್ನು ಇಪ್ಪತ್ನಾಲ್ಕು ಹೋರಾಗಳಾಗಿ ವಿಭಜನೆ ಮಾಡಿದರು ಪ್ರತಿಯೊಂದು ಭಾಗವನ್ನು ಒಂದು ಹೋರಾ ಎಂದು ಕರೆಯಲಾಗುತ್ತದೆ ಶಬ್ದವು ಅಹೋರಾತ್ರ ಶಬ್ದದ ಮಧ್ಯದ ಎರಡು ಅಕ್ಷರಗಳಾಗಿವೆ ಒಂದು ಹೋರಾದ ಅವಧಿಯು ಒಂದು ಗಂಟೆಗೆ ಸಮನಾದದ್ದು ವಾಸ್ತವವಾಗಿ ಇಂಗ್ಲಿಶಿನ ಹವರ್ ಎನ್ನುವ ಶಬ್ದದ ಮೂಲವೂ ಸಹ ಶಬ್ದದಿಂದ ಬಂದದ್ದು ಎನ್ನಲಾಗಿದೆ ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ಹೊರಗಳಿರುತ್ತವೆ ಬನ್ನಿ ಇವಾಗ ನಾವು ಭೂಮಿಯಿಂದ ಅತಿದೂರದಲ್ಲಿರುವ ಗ್ರಹಗಳ ಪರಿಭ್ರಮಣಾ ಕಾಲವನ್ನು ಇಳಿಕೆಯ ಕ್ರಮದಲ್ಲಿ ಅಥವಾ ಅವರೋಹಣ ಕ್ರಮದಲ್ಲಿ ಜೋಡಿಸೋಣ ಮೊದಲನೆಯದಾಗಿ ಹೆಚ್ಚು ಸಮಯ ತೆಗೆದುಕೊಳ್ಳುವ ಶನಿಗ್ರಹ ನಂತರ ಗುರುಗ್ರಹ ಆಮೇಲೆ ಮಂಗಳ ಗ್ರಹ ನಂತರ ಸೂರ್ಯ ಶುಕ್ರ ಬುಧ ಚಂದ್ರ ಆದರೂ ಸಹ ಈ ಕ್ರಮವು ನಮ್ಮ ವಾರಗಳ ಹೆಸರಿನ ಕ್ರಮಕ್ಕೆ ಜೋಡಣೆಯಾಗುವುದಿಲ್ಲ ಈಗ ನೋಡಿ ವಿಶೇಷ ಚಮತ್ಕಾರ ಇಲ್ಲಿ ಅಡಗಿದೆ ಈ ಮೊದಲೇ ಹೇಳಿದಂತೆ ಒಂದು ದಿನಮಾನದಲ್ಲಿ ಇಪ್ಪತ್ನಾಲ್ಕು ಹೋರಾಗಳಿರುತ್ತವೆ ಶನಿವಾರದ ಸೂರ್ಯೋದಯ ಕಾಲದ ಮೊದಲನೇ ಹೋರಾದ ಅಧಿಪತಿಯು ಶನಿ ಎಂದು ಇಟ್ಟುಕೊಳ್ಳೋಣ ಆಗ ಎರಡನೇ ಹೋರಾದ ಅಧಿಪತಿಯು ಗುರುವಾಗುತ್ತದೆ ಮೂರನೆಯದು ಮಂಗಳ ನಾಲ್ಕನೆಯದು ಸೂರ್ಯ ಐದನೆಯದು ಶುಕ್ರ ಆರನೆಯದು ಬುಧ ಏಳನೆಯದು ಚಂದ್ರ ಹಾಗೆ ಮುಂದುವರಿದು ಆ ದಿನದ ಮೊದಲ ಏಳು ಹೋರಾಗಳು ಮುಗಿಯುತ್ತವೆ ಎಂಟನೇ ಹೋರಾದಿಂದ ಪುನಃ ಶನಿಯು ಅಧಿಪತಿಯಾಗಿ ವೃತ್ತ ಆಗುತ್ತದೆ ಅದೇ ವಿಧದಲ್ಲಿ ಹದಿನೈದನೇ ಹೋರಾದಲ್ಲಿ ಮತ್ತು ಇಪ್ಪತ್ತೆರಡನೇ ಹೋರಾದಲ್ಲಿಯೂ ಶನಿಯೇ ಅಧಿಪತಿಯಾಗಿರುತ್ತಾನೆ ಪ್ರತಿಯೊಂದು ದಿವಸವನ್ನು ಇಪ್ಪತ್ನಾಲ್ಕು ಹೋರಾಗಳಾಗಿ ವಿಭಜಿಸುವುದರಿಂದ ಇಪ್ಪತ್ತೈದನೇ ಹೋರಾವು ಮರುದಿನದ ಮೊದಲನೇ ಹೊರವಾಗಿರುತ್ತದೆ ಅಂದರೆ ಶನಿವಾರದಿಂದ ಆರಂಭಿಸಿ ಮೂರು ಸುತ್ತು ಪುನರಾವರ್ತನೆಗೊಂಡ ನಂತರ ಇಪ್ಪತ್ತೈದನೇ ಹೋರಾವು ಯಾವ ಅಧಿಪತಿ ಬರುತ್ತದೋ ಅದೇ ಮರುದಿನದ ವಾರವಾಗಿರುತ್ತದೆ ಅಂದರೆ ಶನಿವಾರದಿಂದ ಪ್ರಾರಂಭಿಸಿದರೆ ಇಪ್ಪತ್ತೈದನೇ ಹೋರಾವು ರವಿಹೋರ ಆಗಿರುತ್ತದೆ ಹೋರಾದಿಂದ ಆರಂಭಿಸಿದರೆ ಇಪ್ಪತ್ತೈದನೇ ಹೋರಾವು ಅದರ ಮುಂದಿನ ದಿನದ ಮೊದಲನೇ ಹೊರ ಚಂದ್ರಹೋರೆಯಾಗಿರುತ್ತದೆ ಅಂದರೆ ಸೋಮವಾರ ಅಥವಾ ಇಂದು ವಾರವಾಗಿರುತ್ತದೆ ಈ ಚಕ್ರವನ್ನು ಗಮನಿಸಿ ನೋಡಿ ದಿನದ ಮೊದಲನೇ ಹೋರಾವು ಶನಿಗ್ರಹದ ಅಧಿಪತ್ಯದಿಂದ ಆರಂಭಿಸಿ ಅದರ ಇಪ್ಪತ್ತೈದನೇ ಹೋರಾದ ಅಧಿಪತಿಯು ಸೂರ್ಯನಾಗಿರುತ್ತಾನೆ ವಾಸ್ತವವಾಗಿ ಈ ಇಪ್ಪತ್ತೈದನೇ ಹೋರಾವು ಮರುದಿನದ ಮೊದಲನೇ ಹೊರಾವಾಗಿರುತ್ತದೆ ಭಾರತೀಯ ಖಗೋಳಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಗ್ರಹವು ಒಂದೊಂದು ದಿನದ ಅಧಿಪತಿಯಾಗಿರುತ್ತದೆ ಹೀಗೆ ಮುಂದುವರೆದರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಈ ಕ್ರಮದಲ್ಲಿ ವಾರದ ಹೆಸರುಗಳು ನಿರ್ಧರಿತವಾದವು ಎಷ್ಟೊಂದು ಕುತೂಹಲಕಾರಿಯಾಗಿದೆಯಲ್ಲವೇ ಈ ವಿಚಾರ ಇನ್ನು ಖಗೋಳ ಅಧ್ಯಯನ ಹಾಗೂ ಜ್ಯೋತಿಷ್ಯ ಅಧ್ಯಯನದಲ್ಲಿ ಮಾರ್ಗದರ್ಶಿಯಾಗಿರುವ ಅಹೋರಾತರನಿಗೆ ಅಷ್ಟಾಂಗ ವಂದನೆಗಳನ್ನು ತಿಳಿಸುತ್ತಾ ಧನ್ಯವಾದ ಶೃಂಗಪ್ರಿಯ ನಮಸ್ತೆ ಗೆಳೆಯರೆ ವಾರಗಳು ಹೇಗಾದುವು ಎಂದು ನಮ್ಮ ವಿಶ್ವದ ಲಕ್ಷಾಂತರ ಜ್ಯೋತಿಷ್ಯರಿಗೆ ಗೊತ್ತಿಲ್ಲ ಬಲೆ ಆತ ಸ್ವದೇಶಿಯಾಗಲಿ ವಿದೇಶಿಯಾಗಲಿ ಪೂರ ವಿಶ್ವ ಅನುಸರಿಸುವ ವಾರದ ಅನುಸರಣಿಕೆಯಾಗಿದೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಹೇಗೆ ಭಾರತೀಯ ಸಿದ್ಧಾಂತದಲ್ಲಿ ಆಗಲಿ ವಿದೇಶಿ ಸಿದ್ಧಾಂತದಲ್ಲಾಗಲಿ ಹೇಗೆ ಇಷ್ಟು ಕರಾರುವಕ್ಕಾಗಿ ಒಂದೇ ನಿಯಮವನ್ನು ಪಾಲಿಸುತ್ತಿದೆ ಇದಕ್ಕೆ ಖಗೋಲದಲ್ಲಿ ಭಾರತದಿಂದ ಪ್ರಪಂಚದಲ್ಲೆಲ್ಲ ಆವರಿಸಿದ ಜ್ಯೋತಿರ್ಜ್ಞಾನನೇ ಕಾರಣವಾಗಿದೆ ಇದಕ್ಕೆ ಭಾರತೀಯ ಖಗೋಲ ಮತ್ತು ಜ್ಯೋತಿಷ್ಯ ಸಿದ್ಧಾಂತಗಳು ಉತ್ತರಿಸಿದೆ ಆರ್ಯಭಟ ಭಾಸ್ಕರ ಮುಂತಾದವರು ಇದನ್ನು ತುಂಬ ಸರಳವಾಗಿ ಹೇಳಿದ್ದಾರೆ ಈ ವಿಚಾರವನ್ನು ಜ್ಯೋತಿಷ್ಯರೂ ತಿಳಿದುಕೊಂಡಿಲ್ಲ ಅನೇಕ ಜನ ತಿಳಿದುಕೊಂಡವರು ಹೊರಗೆ ಬಂದು ಹೇಳುವುದಿಲ್ಲ ಪ್ರಗಲ್ಭ ಮಾಡುವ ಅನೇಕ ದೂರದರ್ಶನದ ಜ್ಯೋತಿಷ್ಯರಿಗೂ ಈ ಸಿದ್ಧಾಂತ ಗೊತ್ತಿಲ್ಲ ಈ ಸಿದ್ಧಾಂತದ ಬಗ್ಗೆ ಕೇಳುವವರೂ ಇಲ್ಲ ಹೇಳುವವರೂ ಇಲ್ಲ ಹೀಗೆ ಸತ್ಯದ ಕತೆಯನ್ನು ಮರೆಮಾಚಿ ಜ್ಯೋತಿಷ್ಯವನ್ನು ಅಂಧವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಲಾಗಿದೆ ನಿಮಗೆಲ್ಲ ಈ ಪ್ರಶ್ನೆ ಮೂಡಿರಬಹುದು ರವಿ ಬುಧ ಶುಕ್ರ ಭೂಮಿ ಚಂದ್ರ ಮಂಗಳ ಗುರು ಬುಧ ಈ ರೀತಿ ಇರುವ ಗ್ರಹಗಳಿಗೆ ವಾರಗಳಲ್ಲಿ ಯಾಕೆ ಆ ರೀತಿ ಅನುಸರಣಿಕೆ ಬಂದಿಲ್ಲ ಎನ್ನುವ ಪ್ರಶ್ನೆ ಅದಕ್ಕೆ ಇಲ್ಲಿದೆ ನೋಡಿ ಉತ್ತರ ಇಂತಹ ಮುಕ್ತ ಪರಮಶಿವನಂತಹ ತಂತ್ರಜ್ಞಾನವುಳ್ಳವರು ಹೀಗೆ ಭಾರತೀಯ ಪುರಾತನ ಶಾಸ್ತ್ರಗಳನ್ನು ತಾಂತ್ರಿಕವಾಗಿ ಜನರಿಗೆ ಮುಟ್ಟಿಸಿದಲ್ಲಿ ನಮ್ಮ ಶಾಸ್ತ್ರಗಳು ಉನ್ನತ ಮಟ್ಟಕ್ಕೆ ಬರುವಲ್ಲಿ ಸಂದೇಹವೇ ಇಲ್ಲ ಧನ್ಯವಾದ ಅಹೋರಾತ್ರ